ಫ್ರೆಂಡ್ಸ್, ವೆಲ್ಕಮ್ ಟು ಎಂಎನ್ಎಸ್ ಅಕಾಡೆಮಿ. ಸ್ನೇಹಿತರೆ, ಜನರಲ್ ನಾಲೆಡ್ಜ್ನ ಬಹುನಿರೀಕ್ಷಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಡಿಯೋವನ್ನು ನಿಮಗಾಗಿ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನೀಡಲಾಗಿರುವಂತಹ ಪ್ರಶ್ನೆಗಳು ಎಸ್ ಡಿ ಎ, ಎಫ್ ಡಿ ಎ, ಜಿ ಪಿ ಟಿ, ಪಿ ಡಿ ಒ, ಪಿ ಎಸ್ ಐ ಮತ್ತು ಕೆ ಎಸ್ ನಂತಹ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿದ್ದರಿಂದ ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಒಳ್ಳೆಯ ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ತಮ ಕಾಮೆಂಟ್ಗಳನ್ನು ನೀಡಿ. ಇದರ ಮೊದಲ ಪ್ರಶ್ನೆ, ಬ್ರಿಕ್ಸ್ನ ಕೊನೆಯ ರಾಷ್ಟ್ರ ಯಾವುದು? ಸರಿಯಾದಂತಹ ಉತ್ತರ ದಕ್ಷಿಣ ಆಫ್ರಿಕಾ. ಬ್ರಿಕ್ಸ್ ಎನ್ನುವಂಥದ್ದು 5 ಪ್ರಮುಖ ರಾಷ್ಟ್ರಗಳ ಉದಯೋನ್ಮುಖ ಸಂಘಟನೆಯಾಗಿದೆ. ಅದರಲ್ಲಿ ಮೊದಲನೆಯದು ಬಿ ಎಂದರೆ ಬ್ರೆಜಿಲ್, ಆರ್ ರಷ್ಯಾ, ಐ ಇಂಡಿಯಾ, ಸಿ ಚೀನಾ ಮತ್ತು ಎಸ್ ಎಂಬುದು ಸೌತ್ ಆಫ್ರಿಕಾ. ಮೊದಲು ಕೇವಲ 4 ದೇಶಗಳಿಂದ ಈ ಒಂದು ಸಂಘಟನೆ ಕೂಡಿತ್ತು, ಬ್ರಿಕ್ ಎಂದು ಕರೆಯಲಾಗದಿತ್ತು. 2010ರಲ್ಲಿ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾ ಈ ಒಂದು ಸಂಘಟನೆಯನ್ನು ಹೊಸದಾಗಿ ಸೇರಿಕೊಳ್ಳುತ್ತೆ. ಅಲ್ಲಿಂದ ಇದನ್ನು ನಾವು ಬ್ರಿಕ್ಸ್ ಸಂಘಟನೆ ಎಂದು ಕರೆಯುತ್ತೇವೆ. ಏನಿದರ ವಿಶೇಷತೆ ಈ ಒಂದು ಸಂಘಟನೆದು ಅಂತೇಳಿದರೆ, ವಿಶ್ವದ ಜನಸಂಖ್ಯೆಯಲ್ಲಿ 41% ಈ 5 ದೇಶಗಳು ಪ್ರತಿನಿಧಿಸ್ತವೆ. ಅಂದರೆ ವಿಶ್ವದ 41% ಜನಸಂಖ್ಯೆ ಈ 5 ದೇಶಗಳಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಒಟ್ಟಾರೆ ವಿಶ್ವದ 18.6 ಟ್ರಿಲಿಯನ್ಗಳಷ್ಟು ಜಿ ಡಿ ಪಿ ದರವನ್ನು ಈ 5 ರಾಷ್ಟ್ರಗಳೇ ಹೊಂದಿದ್ದಾವೆ. ಇನ್ನು ಜಾಗತಿಕ ಉತ್ಪನ್ನದ 23.2% ಈ 5 ದೇಶಗಳು ಹೊಂದಿದ್ದಾವೆ. ಹೀಗಾಗಿ ಪರಸ್ಪರ ಈ 5 ದೇಶಗಳ ಸಹಕಾರಕ್ಕಾಗಿ ಹುಟ್ಟಿಕೊಂಡಂತಹ ಸಂಘಟನೆಯೇ ಬ್ರಿಕ್ಸ್ ಸಂಘಟನೆ. ಪ್ರಶ್ನೆ, ರ್ಯಾಡ್ಕ್ಲಿಫ್ ಸಮಿತಿಯನ್ನು ಏಕೆ ನೇಮಿಸಲಾಗಿತ್ತು? ಸರಿಯಾದಂತಹ ಉತ್ತರ, ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಗಡಿ ರೇಖೆಯನ್ನು ಗುರುತಿಸುವುದಕ್ಕೋಸ್ಕರ ಈ ಒಂದು ಸಮಿತಿಯನ್ನು ನಿರ್ಮಿಸಲಾಗಿತ್ತು. ಇದರ ಒಂದು ಅಧ್ಯಕ್ಷತೆಯನ್ನು, ಈ ಸಮಿತಿಯ ಅಧ್ಯಕ್ಷತೆಯನ್ನು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಎನ್ನುವಂಥವರು ವಹಿಸಿರ್ತಾರೆ. 1947 ಆಗಸ್ಟ್ 17ರಂದು ರ್ಯಾಡ್ಕ್ಲಿಫ್ ರೇಖೆಯನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಣ ರೇಖೆಯಾಗಿ ಗುರುತಿಸಲಾಯಿತು. ಹಾಗಾಗಿ ಅವರ ಒಂದು ಹೆಸರನ್ನೇ ಈ ಒಂದು ಗಡಿ ರೇಖೆಗೆ ಇಟ್ಟಿರುವುದನ್ನು ನಾವು ಗಮನಿಸಬಹುದು. ರ್ಯಾಡ್ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಗಡಿ ರೇಖೆಯಾಗಿದೆ. ವಿವೇಕಾನಂದ ವಿಮಾನ ನಿಲ್ದಾಣ ಎಲ್ಲಿದೆ? ಸರಿಯಾದಂತಹ ಉತ್ತರ, ರಾಯ್ಪುರ. ರಾಯ್ಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಛತ್ತೀಸ್ಗಢ ರಾಜ್ಯದಲ್ಲಿದ್ದು ಭಾರತದ 29ನೇ ಅತಿ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ. ಜನವರಿ 24, 2012ರಂದು ಈ ರಾಯ್ಪುರ ವಿಮಾನ ನಿಲ್ದಾಣವನ್ನು ಮರುನಾಮಕರಣ ಮಾಡಿ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಎಂದು ಘೋಷಿಸಲಾಯಿತು. ಇದಕ್ಕೆ ಕಾರಣ, ತಮ್ಮ 2 ವರ್ಷಗಳ ಜೀವನವನ್ನು ರಾಯ್ಪುರದಲ್ಲಿ ಸ್ವಾಮಿ ವಿವೇಕಾನಂದರು ನಡೆಸಿರ್ತಾರೆ. ಹಾಗಾಗಿ ಅವರ ಸವಿ ನೆನಪಿಗಾಗಿ ರಾಯ್ಪುರ ವಿಮಾನ ನಿಲ್ದಾಣಕ್ಕೆ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಇದರ ಒಂದು ವಿಶೇಷತೆ. 2012ರಲ್ಲಿ ಈ ಒಂದು ನಾಮಕರಣವನ್ನು ಮಾಡಲಾಯಿತು. ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರಾಗಿರುವಂತಹ ವಜುಭಾಯ್ ವಾಲಾರವರು ಮೂಲತಃ ಯಾವ ರಾಜ್ಯಕ್ಕೆ ಸೇರಿದವರು? ಸರಿಯಾದಂತಹ ಉತ್ತರ, ಗುಜರಾತ್. ಪೂರ್ಣ ಹೆಸರು ವಜುಭಾಯ್ ರುದಭಾಯ್ ವಾಲಾ, ಗುಜರಾತ್ನ ಹಿರಿಯ ರಾಜಕಾರಣಿಯಾಗಿರ್ತಾರೆ. ಗುಜರಾತ್ ರಾಜ್ಯದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಸಭಾಪತಿಗಳಾಗಿ ಸೇವೆ ಸಲ್ಲಿಸಿದಂತಹ ಇವರು ಸೆಪ್ಟೆಂಬರ್ 2014ರಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಳ್ತಾರೆ. ವಿಶೇಷತೆಯನ್ನು ಗಮನಿಸುವುದಾದರೆ, 18 ಬಾರಿ ಗುಜರಾತ್ ರಾಜ್ಯದ ಬಜೆಟ್ ಮಂಡಿಸಿದಂತಹ ವಜುಭಾಯಿ ವಾಲಾ 2012ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಯ ಸ್ಪೀಕರ್ ಆಗಿ ಸಮೇತ ಗುಜರಾತ್ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಭಾರತದ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು? ಸರಿಯಾದಂತಹ ಉತ್ತರ, ಶಕ್ತಿಕಾಂತ್.
ದಾಸ್ 1980ರ ಐಎಎಸ್ ಬ್ಯಾಚ್ನ ಅಧಿಕಾರಿಯವರು ತಮಿಳುನಾಡು ಕೆಡರ್ನಿಂದ ಆಯ್ಕೆಯಾಗಿರ್ತಾರೆ. ಪ್ರಸ್ತುತ 25ನೇ ಭಾರತದ ಆರ್ಬಿಐನ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇವರು 15ನೇ ಹಣಕಾಸು ಆಯೋಗದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇನ್ನು ಭಾರತದ ಶೆರ್ಫಾ G20ನಲ್ಲೂ ಸಮೇತ ಇವರು ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರಿಂದ ಇವರಿಗೆ ಭಾರತದ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗುವಂತಹ ಒಂದು ಅದೃಷ್ಟ ಇವರ ಪಾಲಿಗೆ ಬಂದಿದೆ. ಈಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿಕೆಯಾಗಿದೆ? ಮೊದಲು ಆಯ್ಕೆಗಳನ್ನು ನೋಡೋಣ. ಕುವೆಂಪು ರಾಮಾಯಣ ದರ್ಶನಂ, ಗಿರೀಶ್ ಕಾರ್ನಾಡ ತುಗಲಕ್, ಶಿವರಾಮ ಕಾರಂತ ಯಯಾತಿ, ದರಾ ಬೇಂದ್ರೆ ನಾಗುತಂತಿ. ಈ ನಾಲ್ಕು ಆಯ್ಕೆಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಬೇಕು. ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಕುವೆಂಪುರವರ ರಾಮಾಯಣ ದರ್ಶನಂಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಹಾಗಾದರೆ ಈ ಆಯ್ಕೆ ಸರಿಯಾಗಿದೆ. ತುಗಲಕ್ನ ಮೊಹಮ್ಮದ್ ಬಿನ್ ತುಗಲಕ್ನ ಜೀವನಾಧಾರಿತವಾಗಿ ರಚಿಸಿದಂತಹ ನಾಟಕ ತುಗಲಕ್ ಆಗಿದೆ. ಇದನ್ನು ರಚನೆ ಮಾಡಿದವರು ಗಿರೀಶ್ ಕಾರ್ನಾಡ್. ಆಯ್ಕೆ ಸರಿಯಾಗಿದೆ. ಶಿವರಾಮ ಕಾರಂತರು ರಚಿಸಿದಂತಹ ಪ್ರಸಿದ್ಧ ಕೃತಿ ಮೂಕಜ್ಜಿಯ ಕನಸುಗಳು, ಯಯಾತಿ ಗಿರೀಶ್ ಕಾರ್ನಾಡರ ಒಂದು ಕೃತಿಯಾಗಿದೆ, ನಾಟಕವಾಗಿದೆ. ದರಾ ಬೇಂದ್ರೆ ನಾಲ್ಕು ತಂತಿ ಸರಿಯಾಗಿದೆ. ಆದ್ದರಿಂದ ಆಯ್ಕೆ ಮೂರು ತಪ್ಪಾದಂತಹ ಹೊಂದಾಣಿಕೆಯಾಗಿದೆ. ಯಯಾತಿ ಎಂಬ ನಾಟಕ ಶಿವರಾಮ ಕಾರಂತರದು ಅಲ್ಲ, ಗಿರೀಶ್ ಕಾರ್ನಾಡ್ ಸರಿಯಾದಂತಹ ಉತ್ತರ. ಜ್ಞಾನಪೀಠ ಪ್ರಶಸ್ತಿ ದೊರೆತಂತಹ ವರ್ಷ ಯಾವುದು? ದರಾ ಬೇಂದ್ರೆಯವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಅದು ದೊರೆತಂತಹ ವರ್ಷ 1973. ಭಾರತದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ಶಂಕರ್ ಕುರುಪ್ ಮಲಯಾಳಂ ಸಾಹಿತಿಗೆ 1965ರಲ್ಲಿ. ಇತ್ತೀಚೆಗೆ ಅಂದರೆ 2018ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಮಿತಾಬ್ ಘೋಷ್ ಇಂಗ್ಲಿಷ್ ಸಾಹಿತ್ಯಕ್ಕೆ 2018ರಲ್ಲಿ, ಇವರ ಸಮಗ್ರ ಸಾಹಿತ್ಯವನ್ನು ಗಮನಿಸಿ 2018ರ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಕನ್ನಡದ ಮಟ್ಟಿಗೆ ನೋಡೋದಾದರೆ ಕನ್ನಡದಲ್ಲಿ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದ್ದಾವೆ. 8ನೆಯವರು ಡಾಕ್ಟರ್ ಚಂದ್ರಶೇಖರ ಕಂಬಾರ, ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆಗಿದ್ದಾರೆ. ಇರುವಂತಹ ಇಬಾದತ್ ಖಾನ ಯಾವುದಕ್ಕೆ ಪ್ರಸಿದ್ಧವಾಗಿತ್ತು? ಸರಿಯಾದಂತಹ ಉತ್ತರ, ವಿವಿಧ ಧರ್ಮಗಳಿಗೆ ಸೇರಿದ ಧಾರ್ಮಿಕ ವಿಷಯಗಳನ್ನು ಚರ್ಚಿಸಲು ಸೇರುತ್ತಿದ್ದಂತಹ ಸ್ಥಳ ಈ ಇಬಾದತ್ ಖಾನದ ನಿರ್ಮಾಪಕ ಮೊಘಲರ ಪ್ರಸಿದ್ಧ ಅರಸನಾದಂತಹ ಅಕ್ಬರ್. ಸ್ನೇಹಿತರೆ, ಈ ಅಕ್ಬರ್ ಚಕ್ರವರ್ತಿ ಏನಿದ್ದಾನೆ, ದೀನ್ಹಿ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲ ಧರ್ಮೀಯರನ್ನು ಸಮಾನ ಮನೋಭಾವದಿಂದ ಕಾಣಬೇಕು ಅನ್ನುವಂಥ ಉದ್ದೇಶದಿಂದ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ ಚರ್ಚಿಸುವಂತಹ ಸ್ಥಳ. ಇಲ್ಲಿ ಎಲ್ಲ ಧರ್ಮಗಳ ವಿಷಯಗಳನ್ನು ಚರ್ಚಿಸೋದಕ್ಕೋಸ್ಕರ ಎಲ್ಲ ಧಾರ್ಮಿಕ ಮುಖಂಡರನ್ನು ಕರೆಯುವುದರ ಮೂಲಕ ಚರ್ಚೆಗೆ ಅವಕಾಶವನ್ನು ನೀಡಿ ಸಾಮರಸ್ಯವನ್ನು ಮೂಡಿಸುವ ಸಲುವಾಗಿ ಅಕ್ಬರ್ ಪ್ರಯತ್ನವನ್ನು ಪಟ್ಟಿರ್ತಾನೆ. ಹಾಗಾಗಿ ಮೊಘಲ್ ಅರಸರಲ್ಲಿ ನಾವು ಧಾರ್ಮಿಕ ಸಹಿಷ್ಣುತೆಗೆ ಅತ್ಯಂತ ಪ್ರಸಿದ್ಧನಾದಂತಹ ರಾಜ ಅಂತೇಳಿ ಅಕ್ಬರನನ್ನು ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಬೌದ್ಧ ಮಹಾಸಭೆ ಎಲ್ಲಿ ನಡೆಯಿತು? ಸರಿಯಾದಂತಹ ಉತ್ತರ, ರಾಜಗೃಹ. ಇದು ನಡೆದಂತಹ ವರ್ಷ ಸುಮಾರು ಕ್ರಿಸ್ತಪೂರ್ವ 400ರಲ್ಲಿ. ಬುದ್ಧನ ಮರಣಾನಂತರ ಮೊದಲ ಬೌದ್ಧ ಮಹಾಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ. ಅಜಾತಶತ್ರು ರಾಜನಾಗಿರ್ತಾನೆ, ಮಹಾಕಶ್ಯಪ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಒಂದು ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ತ್ರಿಪಿಟಕಗಳನ್ನು ಕ್ರೋಢೀಕರಿಸಲಾಯಿತು. ಎರಡು ವಿರೋಧಿ ಬಣಗಳ ನಡುವಿನ ವೈರತ್ವವನ್ನು ಏನೆಂದು ಕರೆಯುತ್ತಾರೆ? ಶೀತಲ ಸಮರ ಅಥವಾ ಶೀತಲ ಯುದ್ಧ ಎಂದು ಕರೆಯುತ್ತಾರೆ.
1945ರಿಂದ 1991 ಅಂದರೆ ಎರಡನೇ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಎರಡು ಪ್ರಬಲ ಬಣಗಳಾಗಿ ರಚನೆಯಾಗುತ್ತೆ ದೇಶಗಳ ಮಧ್ಯೆ. ಅದು ಒಂದು ರಷ್ಯಾ ಒಕ್ಕೂಟವನ್ನು ಬೆಂಬಲಿಸುವಂತಹ ಬಣ, ಮತ್ತೊಂದು ಅಮೇರಿಕಾವನ್ನು ಬೆಂಬಲಿಸುವಂಥ ಬಣ. ಈ ಎರಡೂ ಬಣಗಳ ನಡುವೆ ಇದ್ದಂತಹ ವೈರತ್ವವನ್ನು ಶೀತಲ ಸಮರ ಅಥವಾ ಶೀತಲ ಯುದ್ಧ ಎಂದು ಕರೆಯುತ್ತೇವೆ. ರಾಜಕೀಯ ಘರ್ಷಣೆ, ಮಿಲಿಟರಿ ಉದ್ವಿಗ್ನತೆ ಮತ್ತು ಆರ್ಥಿಕ ಪೈಪೋಟಿಗಳಿಗೆ ನೀಡಿದಂತಹ ಹೆಸರಾಗಿದೆ. ಈ ಸಮರದಲ್ಲಿ ಪಾಲ್ಗೊಂಡಂತಹ ಪ್ರಮುಖ ದೇಶಗಳ ಮಿಲಿಟರಿ ಶಕ್ತಿಗಳು ಎಂದೂ ಅಧಿಕೃತವಾಗಿ ನೇರ ಯುದ್ಧಕ್ಕಿಳಿಯದೆ ಮಿಲಿಟರಿ ಮೈತ್ರಿಗಳು ಮತ್ತು ಆಯಕಟ್ಟಿನ ಜಾಗಗಳಲ್ಲಿ ಸಾಂಪ್ರದಾಯಿಕವಾಗಿ ಸೈನ್ಯವನ್ನು ಇರಿಸ್ತಾರೆ. ಅಂದರೆ ನೇರವಾಗಿ ಯುದ್ಧವನ್ನು ಮಾಡೋದಿಲ್ಲ, ಬದಲಾಗಿ ಒಳೊಳಗೆ ಯುದ್ಧವನ್ನು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾರೆ. ಪರಮಾಣು ಅಸ್ತ್ರ ಪೈಪೋಟಿ ಇರ್ಬೋದು, ಗೂಢಚರ್ಯ ಇರ್ಬೋದು, ಹುಸಿ ಯುದ್ಧಗಳಿರ್ಬೋದು, ಪ್ರಚಾರ ಕಾರ್ಯಗಳಿರ್ಬೋದು, ಅಂತರಿಕ್ಷ ವ್ಯವಸ್ಥೆಯಲ್ಲಿ ಪೈಪೋಟಿ ಇರ್ಬೋದು, ಈ ಮೊದಲಾದ ಸ್ಪರ್ಧೆಗಳ ಮೂಲಕ ಈ ಘರ್ಷಣೆಯನ್ನು ವ್ಯಕ್ತಪಡಿಸಲಾಯಿತು. ಈ ಒಂದು ವ್ಯವಸ್ಥೆಯನ್ನು ನಾವು ಶೀತಲ ಸಮರ ಅಥವಾ ಶೀತಲ ಯುದ್ಧ ಎಂದು ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಭಾರತದ ಸಂವಿಧಾನದ ಪ್ರಕಾರ ದೇಶದ ಆಡಳಿತಕ್ಕೆ ಯಾವುದು ಅತ್ಯಂತ ಮೂಲಭೂತವಾಗಿ ಅವಶ್ಯಕವಾಗಿದೆ? ಸರಿಯಾದಂತಹ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಂದು ಕರೆಯುತ್ತೇವೆ. ಸಂವಿಧಾನದ 36ರಿಂದ 51ನೆಯ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತವೆ. ಸುಗ್ಗಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೂಪಿಸಿರುವಂಥ ತತ್ವಗಳಾಗಿದ್ದಾವೆ ರಾಜ್ಯ ನಿರ್ದೇಶಕ ತತ್ವಗಳು. ಇವುಗಳನ್ನು ಯಶಸ್ವಿಯಾಗಿ ತಮ್ಮ ಆಡಳಿತದಲ್ಲಿ ಅಳವಡಿಸುವ ಮೂಲಕ ಸಮಾಜದಲ್ಲಿ ಸಮಾನತೆ, ಆರ್ಥಿಕ ನ್ಯಾಯ ಮತ್ತು ಸುಗ್ಗಿ ರಾಜ್ಯದ ಪರಿಕಲ್ಪನೆಯನ್ನು ರೂಪಿಸುವ ಸಲುವಾಗಿ ಈ ಒಂದು ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಸಂವಿಧಾನದ 4ನೆಯ ಭಾಗದಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾಣಬಹುದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ಯಾವ ಅನುಚ್ಛೇದವನ್ನು ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ? ಸರಿಯಾದಂತಹ ಉತ್ತರ 32ನೆಯ ವಿಧಿ. ಏನಿದು 32ನೆಯ ವಿಧಿ ಎಂದು ಗಮನಿಸುವುದಾದರೆ, ಸಂವಿಧಾನ ಪರಿಹಾರ ಹಕ್ಕುಗಳು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಲು ಸಂಬಂಧಿಸಿದಂತೆ 5 ವಿಧದ ರೈಟ್ಗಳನ್ನು ಒದಗಿಸಿದೆ. ಈ 32ನೇ ವಿಧಿಯ ಸಂವಿಧಾನದ ಪರಿಹಾರದ ಹಕ್ಕನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಎಂದು ವಿಶ್ಲೇಷಿಸಿದ್ದಾರೆ. ಇದಾಗಿತ್ತು ನಮ್ಮ ಸಾಮಾನ್ಯ ಜ್ಞಾನದ ಟಾಪ್ 12 ಪ್ರಶ್ನೆಗಳ ವಿಸ್ತೃತವಾದಂತಹ ಮಾಹಿತಿಯ ವಿಡಿಯೋ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗಲಿದ್ದೇವೆ. ಧನ್ಯವಾದಗಳು.